ಸ್ತಬ್ಧವಾಗಿಬಿಟ್ಟ ಅಂದ್ರೆ ಅರ್ಥ ಏನು ಅಗ್ನಿ ಕಾಣಿಸ್ತಾ ಇಲ್ಲ ಇಲ್ಲೆಲ್ಲಿಯೂ ಅಗ್ನಿ ಇಲ್ಲ ಹೊರಗಲ್ಲ ಎಲ್ಲೋ ಒಂದು ಅರ್ಥದಲ್ಲಿ ದೇಹದಲ್ಲಿ ಶಾಖವೇ ಕಡಿಮೆಯಾಗಿ ಹೋಗ್ತಾ ಇದೆಯೇನೋ ಅನ್ನತಕ್ಕಂತ ಸಂದೇಹ ಅಷ್ಟದಿಕ್ಪಾಲಕರಲ್ಲಿ ಒಬ್ಬನಾಗಿರತಕ್ಕಂತ ಅಗ್ನಿದೇವ ಇಲ್ಲ ಅಂದ್ರೆ ಅರ್ಥ ಏನ್ರಿ ಇಡೀ ಜೀವನದ ಸಮತೋಲನವೇ ಹೆಚ್ಚು ಕಮ್ಮಿಯಾಗಿ ಬಿಡುತ್ತೆ ಎಲ್ಲರೂ ಬ್ರಹ್ಮನ ಹತ್ರಕ್ಕೆ ಓಡಿದ್ರು ಸಾಮಾನ್ಯವಾಗಿ ದೇವತೆಗಳೆಲ್ಲ ತೊಂದರೆ ಬಂದಾಗ ಬ್ರಹ್ಮನ ಹತ್ರಕ್ಕೆ ಹೋಗ್ತಾ ಇರ್ತಾರೆ ಹೋದ್ರು ಬ್ರಹ್ಮನ ಕೇಳಿದ್ರು ಬ್ರಹ್ಮ ಅಗ್ನಿಯನ್ನು ಕರೆಸಿದ ಕರೆಸಿ ಅವನಿಗೆ ಬುದ್ಧಿವಾದ ಹೇಳಿದ ನೋಡಯ್ಯ ತಪ್ಪೇನೂ ನಿಂದಿಲ್ಲ ಭೃಗು ಮಹರ್ಷಿ ಹಾಗೆ ನನ್ನ ಮಗ ಅವನು ಅವನ ಹಣೆಬರಹ ಏನು ನನಗೆ ಗೊತ್ತಿಲ್ವಾ ಸ್ವಲ್ಪ ಹೊಂದಿಕೊಂಡು ಹೋಗಿಬಿಡು ಏನು ಅಂದ್ರೆ ನಿನಗೆ ಅಧೋಜ್ವಾಲೆಗಳು ಅಂತ ಇದೆ ಅಧೋಜ್ವಾಲೆಗಳು ಅಗ್ನಿಯಲ್ಲಿ ಸಪ್ತಜ್ವಾಲೆಗಳಲ್ಲಿ ಕೆಳಗೆ ಹೋಗತಕ್ಕಂತ ಒಂದಷ್ಟು ಜ್ವಾಲೆಗಳಿದೆ ನೀನು ಆ ಅಧೋಜ್ವಾಲೆಗಳಿಂದ ನೀನು ಏನು ತಿನ್ನೋದಕ್ಕೆ ಇಲ್ಲಿ ತನಕ ಇಷ್ಟಪಟ್ಟಿಲ್ಲೋ ಅದನ್ನ ತಿನ್ನು ಉಳಿದ ಜ್ವಾಲೆಗಳಿಂದ ಆಹುತಿಯನ್ನು ಸ್ವೀಕಾರ ಮಾಡು ನಿನಗೆ ಮಾನ್ಯತೆ ಇರ್ತದೆ ನೀನು ದೇವನಾಗಿ ಉಳಿತೀಯ ಏನೇನಲ್ಲೋ ತಿಂದುಬಿಟ್ಟೆ ಅನ್ನತಕ್ಕಂತ ನೋವು ನಿನಗೆ ಇರುವುದು ಬೇಡ ಅಂತೂ ಹೀಗೆಲ್ಲ ಮಾಡಿ ಒಂದು ಸಂಧಾನವನ್ನು ಮಾಡಿದರು ಎಲ್ಲರಿಗೂ ಗೊತ್ತಿರತಕ್ಕಂತ ಭೃಗುವಿನ ಈ ಪಟಾಟೋಪಕ್ಕೆ ನಾವು ಮತ್ತೂ ಒಂದು ಉದಾಹರಣೆಯನ್ನು ನೋಡ್ತೀವಿ ದೇವತೆಗಳಲ್ಲಿ ತೀರ್ಮಾನ ಮಾಡಿದ್ರಂತೆ ಋಷಿಗಳ ಜೊತೆಗೆ ಮಾತಾಡಿದ್ದಾರೆ ಋಷಿಗಳಿಗೂ ಮಹಾ ಆಸಕ್ತಿ ಬಂದಿದೆ ಈ ಒಂದು ವಿಷಯವನ್ನು ನಿರ್ಣಯ ಮಾಡೋಣ ಅಂತ ಏನು ಈ ದೇವತೆಗಳಲ್ಲಿ ಯಾರಪ್ಪ ಅತ್ಯಂತ ಸಾತ್ವಿಕರಾಗಿರತಕ್ಕವರು ಮಹಾ ಸಮಾಧಾನ ಚಿತ್ತರಾಗಿರತಕ್ಕಂಥವರು ಕ್ರೋಧ ತತ್ಪರರು ಆಗದೇ ಇರತಕ್ಕಂಥವರು ಯಾರು ಶುದ್ಧ ಸತ್ವರು ಯಾರು ಇದನ್ನು ತಿಳ್ಕೊಳ್ಳಬೇಕು ಅಂತ ಇಷ್ಟ ಆಯಿತು ದೇವತೆಗಳು ಕೊನೆಗೆ ಹೇಳಿದರು ಅಯ್ಯೋ ನಮ್ಮ ನಮ್ಮಲ್ಲಿ ಬೇಡ್ರಪ್ಪ ತ್ರಿಮೂರ್ತಿಗಳಿದ್ದಾರಲ್ಲ ಆ ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಯಾರು ಮಹಾಸಾತ್ವಿಕ ವ್ಯಕ್ತಿ ಅಂತ ನಿರ್ಣಯಿಸಿ ಯಾರು ನಿರ್ಣಯಿಸಬೇಕು ಋಷಿಗಳೆಲ್ಲ ಚರ್ಚೆ ಮಾಡಿದ್ರೆ ನಾನು ಹೋಗಲ್ಲ ಅಂದರು ನಾನು ಹೋಗಲ್ಲ ಅಂದರು ಕೊನೆಗೆ ಭೃಗು ಮಹರ್ಷಿ ನಾನು ಹೋಗಿ ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿದರು ನಾವು ಒಂದು ಯೋಚನೆ ಮಾಡಬೇಕು ಯಾರು ಯಾರನ್ನಾದರೂ ಪರೀಕ್ಷೆ ಮಾಡಬೇಕಾಗಿದ್ದರೆ ಪರೀಕ್ಷೆ ಮಾಡುವ ವ್ಯಕ್ತಿ ಪರೀಕ್ಷೆಗೆ ಸಿದ್ಧವಾಗಿರುವವರಿಗಿಂತ ದೊಡ್ಡವನಾಗಿರಬೇಕು ಆಗ ಮಾತ್ರವೇ ಆತನಿಗೆ ಪರೀಕ್ಷೆ ಮಾಡೋ ಯೋಗ್ಯತೆ ಇರುತ್ತೆ ಈ ಭೃಗು ಮಹರ್ಷಿ ನಿರ್ಣಯ ಮಾಡಿಬಿಟ್ಟ ನಾನು ಹೋಗಿ ತ್ರಿಮೂರ್ತಿಗಳನ್ನು ಪರೀಕ್ಷೆ ಮಾಡ್ತೀನಿ ಈತನಿಗೇನು ಅಧಿಕಾರ ಇದೆ ಏನು ಶಕ್ತಿ ಇದೆ ಇರಲಿ ಕಥೆ ಹೇಳುತ್ತೆ ಆತ ಹೋದನಂತೆ ಕೈಲಾಸಕ್ಕೆ ಹೋಗಿದ್ದಾನೆ ಗಂಡ ಹೆಂಡತಿ ಏನೋ ಆತ್ಮೀಯವಾಗಿದ್ದಾರಪ್ಪ ಈಶ್ವರ ರುದ್ರ ಮನೋಹರ ನಾಟ್ಯವನ್ನು ಮಾಡ್ತಾ ಇದ್ದಾನೆ ಪಾರ್ವತಿ ಭರತನಾಟ್ಯವನ್ನು ಮಾಡ್ತಾ ಇದ್ದಾಳೆ ತುಂಬ ಸುಖವಾಗಿದ್ದಾರೆ ಗಂಡ ಹೆಂಡತಿ ಈತ ಹೋಗಿದ್ದಾನೆ ಈತ ಹೋದಾಗ ಅವರು ಇವನನ್ನು ನೋಡಲಿಲ್ಲ ಅವರು ತಮ್ಮ ಆತ್ಮೀಯತೆಯಲ್ಲಿ ಮಗ್ನರಾಗಿದ್ದಾರೆ ತಕ್ಷಣ ಇವನಿಗೆ ಸಿಟ್ಟು ಬಂತು ಭೃಗು ಮಹರ್ಷಿ ಶಾಪ ಕೊಟ್ಟು ನಿನಗೆ ಆಕಾರ ಸಹಿತವಾಗಿರತಕ್ಕಂಥ ಪೂಜೆನೇ ಇಲ್ಲದೆ ಹೋಗಲಿ ಆದ್ದರಿಂದ ಈ ಹೊತ್ತಿಗೂ ಈಶ್ವರನನ್ನು ಬರೀ ಲಿಂಗರೂಪದಲ್ಲಿ ಪೂಜೆ ಮಾಡ್ತಾರೆ ಆತನಿಗೆ ಆಕೃತಿ ಇಲ್ಲ ಅಂತ ಹೇಳ್ತಾರೆ ಹಾಗೆ ಸತ್ಯಲೋಕಕ್ಕೆ ಹೋಗಿದ್ದಾರೆ ಬ್ರಹ್ಮನನ್ನು ನೋಡಿದ್ದಾರೆ ಅಲ್ಲಿ ನೋಡಿದ್ರೆ ಬ್ರಹ್ಮ ಸರಸ್ವತಿ ಜೊತೆಗೆ ಸತ್ಕಲಾಪದಲ್ಲಿ ಇದ್ದಾನಾತ ಏನೋ ಗಂಡ ಹೆಂಡತಿ ಮಾತಾಡ್ತಾ ಇದ್ದಾರೆ ಈ ಭೃಗು ಮಹರ್ಷಿಯನ್ನು ನೋಡಿದ್ದ ತಕ್ಷಣ ಭೃಗು ಮಹರ್ಷಿಗೆ ಸಿಟ್ಟು ಬಂತು ಶಾಪ ಕೊಟ್ಟ ಏ ಬ್ರಹ್ಮ ನಿನಗೆ ಪೂಜನೆ ಇಲ್ಲದೆ ಹೋಗಿ ಹೀಗಾಗಿ ಈ ಹೊತ್ತು ಬ್ರಹ್ಮನಿಗೆ ಗುಡಿಗಳೇ ಇಲ್ಲ ಬ್ರಹ್ಮನಿಗೆ ಪೂಜೆಯೇ ಇಲ್ಲ ಅಲ್ಲಿಂದ ಭೃಗು ಮಹರ್ಷಿ ಧಡ 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 ಅಂತ ವೈಕುಂಠಕ್ಕೂ ಹೋಗಿದ್ದಾರೆ ವೆಂಕಟ ಅಂದರೆ ಅರ್ಥ ಏನು ಅಂದರೆ ವೇನ್ ಕಟ ಅಂತ ವೇನ್ ಅಂದರೆ ಕಷ್ಟಗಳು ಅಂತ ಕಟ ಅಂದರೆ ಕತ್ತರಿಸುವವನು ಅಂತ